ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಐಪಿಎಲ್ ಮಿನಿ ಹರಾಜು ಪ್ರಕ್ರಿಯೆ ಮುಕ್ತಾಯವಾಯಿತು ಎಂಟು ಪಾಯಿಂಟ್ ಏಳು ಐದು ಕೋಟಿ ಮೊತ್ತವನ್ನು ಇಟ್ಟುಕೊಂಡು ಮಿನಿ ಹರಾಜಿನಲ್ಲಿ ಭಾಗಿಯಾಗಿದ್ದ ಆರ್ಸಿಬಿ ಎರಡು ವಿದೇಶಿ ಐದು ದೇಸಿ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ತಂಡದ ಬಲವನ್ನು ಇಪ್ಪತ್ತೈದಕ್ಕೆ ಏರಿಕೆ ಮಾಡಿಕೊಂಡಿದೆ ಮಿನಿ ಹರಾಜಿಗೂ ಮೊದಲೇ ಆರ್ಸಿಬಿ ತಂಡ ಅಳೆದು ತೂಗಿ ಆಟಗಾರರನ್ನು ರಿಟೈನ್ ಮಾಡಿಕೊಂಡಿತ್ತು ಅದರಂತೆ ಈ ಬಾರಿ ಮಿನಿ ಹರಾಜಿನಲ್ಲಿ ಯಾವುದೇ ಸ್ಟಾರ್ ಆಟಗಾರರ ಮೊರೆ ಹೋಗಿರಲಿಲ್ಲ ಹೀಗಾಗಿ ತಮ್ಮ ಬಳಿ ಇದ್ದ ಹಣದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಪಿಕ್ ಮಾಡುವಲ್ಲಿ ಆರ್ಸಿಬಿ ಯಶಸ್ವಿಯಾಗಿದೆ ದಿಸೆ ಆಟಗಾರರ ಆಯ್ಕೆ ಬಿ ವಿಚಾರದಲ್ಲಿ ಆರ್ಸಿಬಿ ಅಭಿಮಾನಿಗಳು ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಗಾದರೆ ಆರ್ ಸಿ ಬಿ ತಂಡವನ್ನು ಮಿನಿ ಹರಾಜಿನಲ್ಲಿ ಸೇರ್ಪಡೆಯಾದ ಈ ಆಟಗಾರರು ಯಾರು ಅನ್ನೋದನ್ನು ನೋಡೋದಾದರೆ ಮೊದಲನೆಯದಾಗಿ ಆರ್ ಸಿ ಬಿ ಇಂಗ್ಲೆಂಡ್ನ ಸ್ಟಾರ್ ಬೌಲರ್ ರೀಸ್ ಟೂಪ್ಲೆಯನ್ನು ಒಂದು ಪಾಯಿಂಟ್ ಒಂಬತ್ತು ಕೋಟಿ ಮೊತ್ತಕ್ಕೆ ಖರೀದಿ ಮಾಡುವ ಮೂಲಕ ತಂಡವನ್ನು ಸೇರಿಸಿಕೊಂಡಿದ್ದಾರೆ ಚೆನ್ನೈ ಮತ್ತು ಮುಂಬೈ ಜೊತೆಯಲ್ಲಿ ಹರಾಜಿನಲ್ಲಿ ಪೈಪೋಟಿ ನಡೆಸಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ತಂಡಕ್ಕೆ ಖರೀದಿ ಮಾಡಿದೆ ಸೀಮಿತ ಓವರ್ನಲ್ಲಿ ಒಬ್ಬ ಬೆಸ್ಟ್ ಬೌಲರ್ ಆಗಿದ್ದು ಡೆತ್ ಓವರ್ನಲ್ಲಿ ಎದುರಾಳಿ ತಂಡಕ್ಕೆ ಕಾಟ ಕೊಡೋ ಎಡಗೈ ಬೇಗಿ ಸದ್ಯ ಇಂಗ್ಲೆಂಡ್ ತಂಡದ ಸ್ಟಾರ್ ಬೌಲರ್ ಆಗಿದ್ದು ಇದುವರೆಗೂ ಇಪ್ಪತ್ತ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದು ಇಪ್ಪತ್ತ ಎರಡು ವಿಕೆಟ್ ಪಡೆದಿದ್ದರೆ ಏಕದಿನ ಮಾದರಿಯಲ್ಲಿ ಇಪ್ಪತ್ತು ಪಂದ್ಯಗಳಿಂದ ಮೂವತ್ತ ಮೂರು ವಿಕೆಟ್ ಪಡೆಯುವ ಮೂಲಕ ಮಿಂಚಿದ್ದಾರೆ ಇನ್ನು ಎರಡನೇ ಆಟಗಾರ ಅಂದರೆ ಅದು ವಿಲ್ ಜ್ಯಾಕ್ಸ್ ಇಪ್ಪತ್ತ ನಾಲ್ಕು ವರ್ಷದ ಯುವ ಆಟಗಾರ ವಿಲ್ ಜಾಕ್ಸ್ ಅನ್ನೋ ಸ್ಫೋಟಕ ಬ್ಯಾಟ್ಸ್ಮನ್ ಅನ್ನು ಆರ್ಸಿಬಿ ಫ್ರಾಂಚೈಸಿಗಳು ಖರೀದಿ ಮಾಡಿದ್ದು ಒಂದು ಪಾಯಿಂಟ್ ಐದು ಕೋಟಿ ಮೂಲ ಬೆಲೆ ವಿಲ್ ಜಾಕ್ಸ್ ಅವರನ್ನು ಆರ್ ಸಿ ಬಿ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಕೊಟ್ಟು ಖರೀದಿ ಮಾಡಿದೆ ಒಬ್ಬ ಆಲ್ರೌಂಡರ್ ಆಟಗಾರನಾಗಿರೋ ವಿಲ್ ಜಾಕ್ಸ್ ಇಂಗ್ಲೆಂಡ್ ಪರ ಕೇವಲ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದರೆ ಹಲವು ಟಿ ಟ್ವೆಂಟಿ ಲೀಗ್ಗಳಲ್ಲಿ ಒಟ್ಟು ತೊಂಬತ್ತ ಐದು ಪಂದ್ಯಗಳನ್ನು ಆಡಿದ್ದು ಇಪ್ಪತ್ತು ಅರ್ಧ ಶತಕ ಒಂದು ಶತಕ ಸಿಡಿಸಿದ್ದಾರೆ ಆಲ್ರೌಂಡರ್ ಆಟಗಾರನಾಗಿದ್ದು ಇದುವರೆಗೂ ಟಿ ಟ್ವೆಂಟಿ ಮಾದರಿಯಲ್ಲಿ ಇಪ್ಪತ್ತ ಮೂರು ವಿಕೆಟ್ ಕಬಳಿಸುವ ಮೂಲಕ ತಮ್ಮ ಬೌಲಿಂಗ್ ಸಾಮರ್ಥ್ಯವನ್ನು ಸಹ ತೋರಿಸಿದ್ದಾರೆ ಇನ್ನು ಟಿ ಟೆನ್ ಮಾದರಿಯ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿರೋ ಜಾಕ್ಸ್ ತಮ್ಮ ಶತಕವನ್ನು ಕೇವಲ ಇಪ್ಪತ್ತ ಐದು ಬಾಲ್ಗಳಲ್ಲಿ ಸಿಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ಸದ್ಯ ಈ ಸ್ಫೋಟಕ ಬ್ಯಾಟ್ಸ್ ಮೆನ್ ಇದೀಗ ಆರ್ ಪಾಲಾಗಿದ್ದು ತಂಡದಲ್ಲಿ ಮ್ಯಾಕ್ಸ್ವೆಲ್ ಬ್ಯಾಕ್ಅಪ್ ಪ್ಲೇಯರ್ ಅಂದ್ರೂ ತಪ್ಪಿಲ್ಲ ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಕರ್ನಾಟಕದ ಏಕೈಕ ಪ್ಲೇಯರ್ ಆಗಿ ಆಯ್ಕೆಯಾಗಿರೋ ಮನೋಜ್ ಬಂಡಾಗೆ ಹೌದು ಆಲ್ರೌಂಡರ್ ಆಟಗಾರನಾಗಿರೋ ಮನೋಜ್ ಅಂಡರ್ ಏಯ್ಟೀನ್ ಮತ್ತು ಅಂಡರ್ ನೈನ್ಟೀನ್ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುವ ಮೂಲಕ ತಾವೊಬ್ಬ ಉತ್ತಮ ಆಲ್ರೌಂಡರ್ ಆಟಗಾರ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಮನೋಜ್ ಟಿ ಟ್ವೆಂಟಿ ಫಾರ್ಮೆಟ್ಗೆ ಒಬ್ಬ ಹೇಳಿ ಮಾಡಿಸಿದ ಆಲ್ರೌಂಡರ್ ಆಟಗಾರನಾಗಿದ್ದು ಹದಿನಾರು ಪಂದ್ಯಗಳಿಂದ ನೂರ ಐವತ್ತ ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ನೂರ ಹದಿನಾರರ ಜೊತೆಯಲ್ಲಿ ಎಂಟು ವಿಕೆಟ್ ಕಬಳಿಸಿ ಗಮನ ಸೆಳೆದಿದ್ದಾರೆ ಶಹಬಾಜ್ ಅಹಮದ್ ಮತ್ತು ಮಹಿಪಾಲ್ ಲೋಮ್ರರ್ ಬ್ಯಾಕ್ಅಪ್ ಆಗಿ ಈ ಕರ್ನಾಟಕ ಆಟಗಾರ ಬೆಸ್ಟ್ ಆಯ್ಕೆಯಾಗಿ ಆಸಿಬಿ ಫ್ರಾಂಚೈಸಿಗಳು ಖರೀದಿಸಿದ್ದಾರೆ ಅಂದರೆ ತಪ್ಪಿಲ್ಲ ಇನ್ನು ನಾಲ್ಕನೇ ಆಟಗಾರ ಅಂದರೆ ಅದು ಹಿಮಾಂಶು ಶರ್ಮಾ ಇಪ್ಪತ್ತು ಲಕ್ಷಕ್ಕೆ ಖರೀದಿಯಾಗಿರೋ ಬಲಗೈ ಸ್ಪಿನ್ನರ್ ಆಗಿದ್ದು ಈ ಆಟಗಾರನ ಆಯ್ಕೆ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಗೂಗಲ್ನಲ್ಲಿ ಹುಡುಕಿದರೂ ಈತನ ಬಗ್ಗೆ ಮಾಹಿತಿ ಸಿಗೋದು ಕಷ್ಟ ಅಲ್ಲದೆ ಫೋಟೋ ಜಾಲಾಡಿದ್ರೂ ಒಂದೇ ಒಂದು ಫೋಟೋ ಕೂಡ ಸಿಗೋದಿಲ್ಲ ಇದು ವಿಪರ್ಯಾಸ ಆಗಿದ್ದು ಹೀಗಾಗಿ ಈತನ ಆಯ್ಕೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಐದನೇ ಆಟಗಾರ ಅಂದ್ರೆ ಅದು ರಾಜನ್ ಕುಮಾರ್ ಎಡಗೈ ವೇಗದ ಬೌಲರ್ ಆಗಿರೋ ರಾಜನ್ ಉತ್ತರಾಖಂಡ್ ಪರವಾಗಿ ಪ್ರತಿನಿಧಿಸುತ್ತಿದ್ದು ಈತನನ್ನು ಆರ್ ಸಿ ಬಿ ಎಪ್ಪತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದೆ ಇನ್ನು ಆರನೇ ಆಟಗಾರ ಅಂದ್ರೆ ಅವಿನಾಶ್ ಸಿಂಗ್ ಬಲಗೈ ವೇಗಿಯಾಗಿದ್ದು ಈ ಬಾರಿ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ಅರವತ್ತು ಲಕ್ಷ ಕೊಟ್ಟು ಈತನನ್ನು ಕೆಕೆಆರ್ ನಡುವೆ ಮಿನಿ ಹರಾಜಿನಲ್ಲಿ ಪೈಪೋಟಿ ನಡೆಸಿ ಖರೀದಿ ಮಾಡಿದೆ ಇನ್ನು ಕೊನೆಯ ಆಟಗಾರ ಅಂದ್ರೆ ಅದು ಸೋನು ಯಾದವ್ ಆಲ್ರೌಂಡರ್ ಆಟಗಾರನಾಗಿದ್ದು ದೇಸಿ ಕ್ರಿಕೆಟ್ನಲ್ಲಿ ತಮಿಳುನಾಡು ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಮಿನಿ ಹರಾಜಿನಲ್ಲಿ ಇಪ್ಪತ್ತು ಲಕ್ಷಕ್ಕೆ ಇದೀಗ ಆರ್ಸಿಬಿಗೆ ಈ ಯುವ ಪ್ರತಿಭೆ ಸೇರಿಕೊಂಡಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಈ ಬಾರಿ ಮಿನಿ ಹರಾಜಿನಲ್ಲಿ ಖರೀದಿ ಮಾಡಿರೋ ಏಳು ಆಟಗಾರರ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೆನೋ ಕಮೆಂಟ್ ಮಾಡಿ ತಿಳಿಸಿ